ಹಲೋ ನಮಸ್ಕಾರ ರೀ. ಈ ಬಿಗ್ ಬಾಸ್ ಮನ್ಯಾಗ ನಮ್ರತ ಅವರಿಗೆ ಒಂದು ಚಾನ್ಸ್ ಬೇಕಾಗಿದೆ, ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಬೇಕಾಗಿದೆ. ಅದಕ್ಕೆ ಯಾವಾಗೋ ಹೇಳಿದ್ರಂತ ಪ್ರತಾಪ್ ಅವರು, ನಿಮ್ಮನ್ನು ಕ್ಯಾಪ್ಟನ್ಸಿ ಮಾಡ್ತೀನಿ, ನಿಮಗೆ ಕಿಚನ ಚಪ್ಪಾಳೆ ತರಿಸ್ತೀನಿ, ನೀವು ಉತ್ತಮ ಅಂತ ಹೇಳಿ ನಿಮಗೆ ಪ್ರೂವ್ ಮಾಡಿಸ್ತೀನಿ ಅಂತ ಹೇಳಿ ಯಾವಾಗೋ ಹೇಳಿದ ಮಾತನ್ನು ಮನಸ್ಸಲ್ಲಿ ಇಟ್ಕೊಂಡು ಈಗ ಚಾನ್ಸ್ ಬಂದದ. ನಾನು ನಮ್ಮ ಟೀಮನ್ನು ಬಿಟ್ಬಿಟ್ಟು ನಾನು ಪ್ರತಾಪ್ ಟೀಮಿಗೆ ಹೋಗ್ಬೇಕಂತೇಳಿ ಅವ್ರು ಡಿಸೈಡ್ ಮಾಡಿ ಪ್ರತಾಪ್ ಟೀಮಿಗೂ ಬಂದರು. ಆಡೋದು ಕೂಡ ಸ್ವಲ್ಪ ಚೆನ್ನಾಗಿ ಆಡಿದ್ರು ಅವರು, ಅಂದರೆ ಮೊದಲಕ್ಕಿಂತ ನಿನ್ನೆ ಸ್ವಲ್ಪ ಚೆನ್ನಾಗಿ ಆಡಿದರು. ಬಟ್ ಅವರು ಚೆನ್ನಾಗಿ ಆಡಿದ್ರಲ್ಲ, ಬಟ್ ಬಿಗ್ ಬಾಸ್ ಅವ್ರು ಹೇಳಿದರು ಏನಪ್ಪ ಅಂತಂದರೆ, ಈಗ ವಿಕ್ರಾಂತ್ ಟೀಮ್ ಅವ್ರು ಗೆದ್ದಿತ್ತಲ್ಲ, ಈಗ ಮಣ್ಣಿನ ಮಗ ಟೀಮ್ ಸೋತಿತ್ತು, ಅದಕ್ಕೆ ಇದ್ರಾಗ ಒಬ್ಬರನ್ನ ಕ್ಯಾಪ್ಟನ್ಸಿದಿಂದ ಒಬ್ಬರನ್ನ ಹೊರಗಿರ್ಬೇಕಂತ ಹೇಳಿ ಬಿಗ್ ಬಾಸ್ ಅವ್ರು ಹೇಳಿದರು. ಅವಾಗ ಯಾರ ಮಾತು ಕೇಳಿದ್ರೋ ಇಲ್ಲೋ, ಬಟ್ ಫಸ್ಟ್ ಬಿಗ್ ಬಾಸ್ ಅವ್ರು ಕೇಳಿದರು, ಎಲ್ರಿಗೂ ಕೇಳಿದರು, ಎಲ್ಲರೂ ಕೂಡ ಹೇಳಕತ್ತಿದ್ರು. ಆದ್ರೆ ಇವ್ರು ಹೋಗ್ಬಿಟ್ಟು ನಮ್ರತಾ ಅವ್ರನ್ನ ಕ್ಯಾಪ್ಟನ್ಸಿ ಟಾಸ್ಕಿಂದ ತೆಗೆದ್ರು. ಇಲ್ಲಿ ಏನು ಕಾಣಿಸಕತ್ತದಪ್ಪ ಅಂತಂದ್ರೆ, ಫುಲ್ ಸ್ಟ್ರಾಂಗ್ ಇದ್ದಾರೆ ನಮ್ರತವ್ರು ಅಂತೇಳಿ ಕಾಣಿಸಕತ್ತದೆ. ಯಾಕಂತಂದರೆ ಈಗ ಅವ್ರ ಟೀಮ್ನಾಗ ನೋಡ್ರಿ ನೀವು, ಅವ್ರ ಟೀಮ್ನಾಗ ಸಿರಿ ಅವರು ಅಷ್ಟೇ ಆಡ್ತಾರೆ, ತುಕಾಲೆ ಅವರು ಕೂಡ ಚೆನ್ನಾಗಿ ಆಡ್ತಾರೆ, ಬಟ್ ಒಂದ್ಸಲ ಚೆನ್ನಾಗಿ ಆಡಲ್ಲ. ಆಮೇಲೆ ವರ್ತೂರ್ ಸಂತೋಷ್ ಅವರು ಕೂಡ, ಆದರೆ ಇಲ್ಲಿ ಸ್ವಲ್ಪ ಅವರೆಲ್ಲದ್ರಾಗ ಸ್ಟ್ರಾಂಗ್ ಅಂಥೇಳಿ ನಮ್ರತವ್ರು ಅನ್ಸ್ಲಕತ್ತಾರ. ಆದ್ರೆ ನಮ್ರತವ್ರನ್ನ ಹಿಂಗೆ ತೆಗೆದುಬಿಟ್ರೆ ಆಯ್ತು, ಇವರೆಲ್ಲ ಇದ್ದಾರೆ ಆರಾಮ್ ಆಡ್ಬೋದು ನಾನು ಅಂತೇಳಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡಕ್ಕೆ ಹಂಗೆ ಮಾಡಕತ್ತಾರೋ ಏನೋ ಗೊತ್ತಾಗವಲ್ತು. ಫುಲ್ ಸ್ಟ್ರಾಂಗ್ ಇದ್ರಲ್ವಾ ಮತ್ತು ಅವರು, ಅವ್ರನ್ನ ತೆಗ್ದಿದ್ದಾರೆ, ಏನೇನಾಗುತ್ತೋ ನೋಡಮ್ಮ. ಆದರೆ ನಮ್ರತ ಅವ್ರು ಹತ್ತಿದ್ದು ಮಾತ್ರ ಪಾಪ ಅನ್ಸಕತ್ತದ್ರಿ. ಯಾಕಂತಂದರೆ ಅವರು ಏನೋ ಒಂದು ಪ್ರೂವ್ ಮಾಡ್ಕೋಬೇಕು, ನಾನು ಇನ್ನು ಕೆಲವೇ ವಾರಗಳಿದ್ದಾವೆ, ಇವಾಗ ನಾನು ಪ್ರೂವ್ ಮಾಡ್ಕೋಬೇಕು ನಂದು ಏನಂತ ಹೇಳಿ ಅಂಥೇಳಿ ನಮ್ರತ ಅವರು ಆಟ ಆಡ್ಲಕತ್ತಾರ. ಅವರು ನಿನ್ನೆ ನೋಡಿದ್ರ ನಾನು ಹೋಗ್ತೀನಿ ಅಂಥೇಳಿ ಆಟದ್ರಾಗ ಮುನ್ನುಗ್ಗಾಕತ್ತಿದ್ರು ನಿನ್ನೆ. ಅದಕ್ಕೆ ನೋಡಿ ನಮಗೆಲ್ರಿಗೂ ಖುಷಿ ಆಯ್ತು ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಷ್ಟು ದಿನ ಅವ್ರಿಗೆ ಗೊತ್ತಿತ್ತೋ ಗೊತ್ತಿರಲಿಲ್ಲೋ, ಆದರೆ ಇವಾಗ ನಾನು ಪ್ರೂವ್ ಮಾಡ್ಕೋಬೇಕು ನನ್ನ ನಾನು ಅಂಥೇಳಿ ಬಂದದಲ್ಲ ಅವ್ರ ಮನಸ್ಸಿಗೆ, ಅದಕ್ಕೆ ಅವರೆಲ್ಲದ್ರಾಗ ಮುನ್ನುಗ್ಗಾಕತ್ತಾರ. ಆದರೆ ಪ್ರತಾಪ್ ಅವರು ಈ ಥರ ಆಟದಿಂದ ಅಂದರೆ ಕ್ಯಾಪ್ಟನ್ಸಿ ಟಾಸ್ಕ್ದಿಂದ ಹೊರಗಿಟ್ಟಿದ್ದು ಯಾಕೋ ಅಷ್ಟು ಸರಿ ಕಾಣಿಸಿಲ್ಲ, ಮತ್ತು ನಿಮ್ಗೆ ಏನಿಸಿತ್ತು ಅಂತ ಹೇಳಿ ಕಮೆಂಟ್ನಾಗೆ ತಿಳಿಸ್ರಿ. ಆದರೆ ಇಲ್ಲಿ ನಮ್ರತವ್ರು ಅಷ್ಟೊಂದು ಹತ್ರು, ಮೋಸ ಮಾಡಿದೆ ನೀನು ನಂಬಿಸಿ ಮೋಸ ಮಾಡಿದೆ ಅಂತೇಳಿ ಹಳಕತ್ತಿದ್ರು. ಒಂಚೂರು ಬೇಜಾರಾಯ್ತು ಅಂತಲೇ ಹೇಳ್ಬೋದು. ಯಾಕಂತಂದರೆ ಈಗ ಒಬ್ಬರು ನಂಬಿ ಹೋಗಿದ್ದಾರೆ ಅಂದಮೇಲೆ ಆ ನಂಬಿಕೆಯನ್ನ ಉಳಿಸ್ಕೋಬೇಕು ಪ್ರತಾಪ್ ಅವರು. ಆದ್ರೆ ಅವ್ರ ಸ್ಟ್ರಾಟಜಿ ಏನಾದೋ ಏನೋ, ಅವ್ರ ಮೆಂಟ್ಯಾಲಿಟಿ ಏನಾದೋ ಏನೋ, ಆಮೇಲೆ ಅವರು ಆಟ ಅವ್ರು ಆಡಕತ್ತಾರ ಅಂತಲೇ ಹೇಳ್ಬೋದು. ಈ ಬಿಗ್ ಬಾಸ್ ಮನೆಗೆ ಎಲ್ಲರೂ ಕೂಡ ತಮ್ಮ ಆಟ ತಾವು ಸ್ಟಾರ್ಟ್ ಮಾಡಿದ್ದಾರೆ ಅಂತೇಳಿ ನಾನು ನಿಮ್ಗೆ ಯಾವಾಗಿಂದನೂ ಹೇಳ್ಕೊಂತ ಬರಕತ್ತೀನಿ. ಹಂಗೆ ಮಾಡಕತ್ತಾರ ಈಗ ಎಲ್ಲರೂ. ಆದ್ರೆ ಪ್ರತಾಪ್ ಅವ್ರ ಪಾಯಿಂಟ್ ಆಫ್ ಏನಾದ ಏನು, ಯಾಕೆ ತೆಗೆದ್ರೋ ಗೊತ್ತಾಗವಲ್ತು. ಇನ್ನು ಬೇರೆ ಬೇರೆ ಆಟಗಳನ್ನಾಗೂ ನೋಡ್ಬೇಕು ಹೆಂಗೆ ಆಡ್ತಾರ ಅಂತೇಳಿ. ಯಾಕಂತಂದರೆ ಎದುರಾಳಿ ತಂಡ ತುಂಬ ಸ್ಟ್ರಾಂಗ್ ಆಗಿರೋದು ಎಲ್ರಿಗೂ ಕಾಣಕತ್ತದ. ಅದು ಆಟ ಒಂದು ಕೊಟ್ಟಿದ್ದಾರಲ್ಲ, ಆ ಆಟನೇ ತುಂಬ ಸ್ಟ್ರಾಂಗ್ ಆಗಿರೋ ಕಂಟೆಸ್ಟೆಂಟ್ ಆಡಬೇಕಂತ ಆಟನೇ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು. ಬಟ್ ಏನಾಗ್ತದ ನೋಡಮ್ಮ. ಬಟ್ ನಮ್ರತವ್ರು ಹತ್ತಿದ್ದು ಮಾತ್ರ ಪಾಪ ಅನಿಸಿತ್ತು. ನಿಮ್ಗೇನಿಸಿತ್ತು ಅಂತೇಳಿ ಕಮೆಂಟ್ನಾಗ ತಿಳಿಸ್ರಿ. ಈ ವಿಡಿಯೋ ಬಗ್ಗೆ ನಿಮ್ಗೇನಿಸಿತ್ತು ಅಂತೇಳಿ ತಿಳಿಸಿ. ಆಮೇಲೆ ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು.